ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಕಾಣುತ್ತೆ ಅನ್ನುವಂಥದ್ದನ್ನು ಮಾಜಿ ಪ್ರಧಾನಿ ದೇವೇಗೌಡರು ಆಡಿರುವಂತಹ ಮಾತು. ಇದಿನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ, ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ ಈಗ ಸಿಬಿಐ. ಲೋಕಾಯುಕ್ತಕ್ಕೆ ತನಿಖೆ ನಡೆಸಲು ಮಾಡಿದ್ದ ಆದೇಶವನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ, ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ. ಲೋಕಾಯುಕ್ತಕ್ಕೆ ತನಿಖೆ ನಡೆಸಲು ಆದೇಶವನ್ನು ಸರ್ಕಾರ ಮಾಡಿತ್ತು, ಅದನ್ನು ಪ್ರಶ್ನೆ ಮಾಡಿ ಈಗ ಸಿಬಿಐ ಕೋರ್ಟ್ ಹೋಗಿದೆ. ಸೊ ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣ ಇದ್ಯಾಕೆ ಮಾಡಬೇಕು? ಎಂ ಬಿ ಪಾಟೀಲ್ ಅವ್ರು ಹೇಳ್ತಾ ಇದ್ರಲ್ಲ ಅವಾಗ್ಲೇ, ಅಂಥವ್ರಿಗೆಲ್ಲ ಬೆಂಬಲ ಕೊಡಬೇಕೇನ್ರಿ, ಅಂಥವ್ರ ಪರವಾಗಿ ನಿಂತ್ಕೊಳ್ಬೇಕೇನ್ರಿ ಅಂತ ಹೇಳಿ, ಯಾರ್ಯಾರ ಪರವಾಗಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ, ಒಂದು ಕೊಲೆ ಪ್ರಕರಣದಲ್ಲಿರುವಂಥ ಆರೋಪಿಗೆ ಟಿಕೆಟನ್ನು ಕೊಟ್ಟು ಶಾಸಕರನ್ನಾಗಿ ಮಾಡಿರುವಂಥದ್ದು, ಈ ರೀತಿಯಾಗಿ ದೇಶಕ್ಕೆ ಅಕ್ರಮವಾದಂಥ ಆಸ್ತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ಬಂದಂಥ ವಿಚಾರದಲ್ಲಿ ಇಂಥವರನ್ನ ಬೆಂಬಲಿಸಬೇಕಾ ಅಂತ ಕೇಳಿದರೆ ಹೇಗಿರುತ್ತೆ ಅನ್ನುವಂಥದ್ದು ಇನ್ನೊಂದು ಕಡೆಗೆ ಬಂದೇ ಬರುತ್ತೆ, ಯಾವ ಅನುಮಾನವೂ ಕೂಡ ಇಲ್ಲ. ಸಿಬಿಐಯಲ್ಲಿರುವಂಥದ್ದನ್ನು ಲೋಕಾಯುಕ್ತಕ್ಕೆ ತಂದಿಡುವಂಥದ್ದು ಏನಿದೆ ಅಂತ ಇನ್ನೊಂದು ಕಡೆಗೂ ವಾದ ಬರುತ್ತೆ. ಎಲ್ಲವೂ ಕೂಡ ಅವರವರ ಮೂಗಿನ ನೇರಕ್ಕೆ ಬಂದಾಗ ಸರಿ ಆಗುತ್ತೆ. ಅದು ಎದುರಾಳಿಗಳಾಗಿದ್ದಿದ್ರೆ ಅದು ತಪ್ಪು ಅಂತ ಕಾಣಿಸುತ್ತೆ, ಅವದರ ಒಳಗೆ ಬುಟ್ಟಿಯೊಳಗೆ ಇದ್ರೆ ಅದು ಸರಿ ಅಂತ ಅನಿಸುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಕೊಡೋಕ್ಕಾಗತ್ತೆ? ಈಗ ಸಿಬಿಐ ಅದನ್ನು ಕೋರ್ಟಿಗೆ ಹೋಗಿದೆ, ನಮ್ಮ ಕಡೆ ಇರುವಂಥ ಕೇಸನ್ನು ನೀವು ಹೇಗೆ ಲೋಕಾಯುಕ್ತಿಗೆ ಕೊಡ್ತಾ ಇದ್ದೀರಾ? ಕೊಟ್ಟಿರುವಂಥ ಕೇಸನ್ನು ಸಿಬಿಐಗೆ ತನಿಖೆಗೆ ಕೊಟ್ಟಿರೋದನ್ನು ವಾಪಸ್ ಪಡ್ಕೊಂಡಿರೋದು ಯಾಕೆ? ಹಾಗಿದ್ದಾಗ ಯಾರ ರಕ್ಷಣೆಯನ್ನು ಮಾಡೋಕ್ಕೋಸ್ಕರ ಇರುವಂಥ ಆರೋಪಗಳೇನು? ಹಾಗಿದ್ದಾಗ ಇದು ಯಾವ ರಕ್ಷಣೆಗೋಸ್ಕರ ಕಾಂಗ್ರೆಸ್ನಲ್ಲಿರುವಂಥ ನಾಯಕರು ನಿಂತಿರೋದು? ಶ್ರೀಕಾಂತ್ ಪೂಜಾರಿಯ ವಿಚಾರದಲ್ಲಿ ಆ ರೀತಿಯಾಗಿ ಹೇಳುವಂಥದ್ದಾದರೆ ಈ ಪ್ರಕರಣಗಳಲ್ಲಿ ಇನ್ಯಾವ ರೀತಿಯಲ್ಲಿ ಹೇಳಬೇಕಾಗತ್ತೆ? ಎಲ್ಲವೂ ಅದೇ ಅಲ್ವಾ, ಕ್ರಿಮಿನಲ್ ಕೇಸೇ ಅಲ್ವಾ ಅದು? ಇನ್ನೊಂದು ರೀತಿಯಾದಂಥ ಕ್ರಿಮಿನಲ್ ಕೇಸು, ಇನ್ನೊಂದು ಇದು ದೇಶಕ್ಕೆ ಆಸ್ತಿ ಹಾನಿಯನ್ನು ಮಾಡಿರುವಂಥದ್ದು. ಅಕ್ರಮ ಆಸ್ತಿ ಮಾಡೋದೇನೆಂದರೆ ಅದರ ಅರ್ಥ ಏನು? ದೇಶಕ್ಕೆ ಮೋಸ ಮಾಡೋದು ಅಂತ ಅರ್ಥ. ಅದರ ಆರೋಪವನ್ನು ಹೊತ್ತಿರುವಂಥವರು ಈಗ ಹೇಳಿಕೆಗಳನ್ನು ಏನು ಕೊಡ್ತಾರೆ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ, ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗ? ಸಿಬಿಐ ಯಾವ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸಿದೆ? ಅನಂದೇನಂದ್ರೆ, ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಪೂರ್ವಾನುಮತಿಯನ್ನು ವಾಪಸ್ ಪಡ್ಕೊಳುತ್ತೆ. ಸರ್ಕಾರದ ಪೂರ್ವಾನುಮತಿಯನ್ನು ವಾಪಸ್ ಪಡ್ಕೊಂಡ ನಂತರ ಅದನ್ನ ಲೋಕಾಯುಕ್ತಕ್ಕೆ ತನಿಖೆ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನ ಕೂಡ ಮಾಡಿತ್ತು. ಅಂದ್ರೆ ರಾಜ್ಯ ಸರ್ಕಾರ ಮಾಡಿದಂತ ಆದೇಶ ಏನಿತ್ತು, ರಾಜ್ಯ ಸರ್ಕಾರದ ಆದೇಶವನ್ನ ಈಗ ಸಿಬಿಐ ಪ್ರಶ್ನೆಯನ್ನ ಮಾಡಿರುವಂತದ್ದು ಹೈಕೋರ್ಟ್ ನಲ್ಲಿ. ಯಾಕೆಂದ್ರೆ ಅವ್ರು ಹೇಳ್ತಾ ಇರೋಂಥದ್ದು, ಸಿಬಿಐ ನಲ್ಲಿ ಈಗಾಗಲೇ ಪ್ರಕರಣ ತನಿಖೆಗೆ ನಡೀತಾ ಇದೆ, ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಮತ್ತೊಂದು ತನಿಖೆಗೆ ಆದೇಶ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಏನೋ ಅಧಿಕಾರಗಳಿಲ್ಲ, ಜೊತೆಗೆ ಅದಕ್ಕೆ ಅರ್ಹತೆಗಳು ಕೂಡ ಇಲ್ಲ ಅಂತ ಹೇಳಿ ಒಂದು ಮನವಿಯನ್ನ ಈಗ ಸಿಬಿಐ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ ಇವತ್ತು ತುರ್ತು ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಯತ್ನಾಳ್ ಅವರು ಸರ್ಕಾರದ ಪೂರ್ವಾನುಮತಿಯನ್ನು ವಾಪಸ್ ಪಡೆದ ಏನೋ ಆದೇಶ ಏನಿತ್ತು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ಆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಈ ಅರ್ಜಿಯ ವಿಚಾರಣೆ ಕೂಡ ಬರುವಂತ ಸಾಧ್ಯತೆಗಳಿರುವಂತದ್ದು, ಮತ್ತು ಲೋಕಾಯುಕ್ತಕ್ಕೆ ಎಫ್ಐಆರ್ ಅನ್ನ ಮಾಡ್ಲಿಕ್ಕಾಗ್ಲಿ ಅಥವಾ ಲೋಕಾಯುಕ್ತದವರು ಇದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಯಾವುದೇ ರೀತಿಯ ಏನೋ ಪವರ್ ಇಲ್ಲ ಅನ್ನೋದ್ರ ಬಗ್ಗೆ, ಅಧಿಕಾರಗಳಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಸಿಬಿಐ ಒಂದಿಷ್ಟು ವಿಚಾರಗಳನ್ನ ಮುಂದಿಡುವಂತ ಸಾಧ್ಯತೆಗಳಿದೆ. ಜೊತೆಗೆ ಇದುವರೆಗೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೆಗೆದುಕೊಂಡಂತ ಕ್ರಮಗಳೇನಿತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಡೆದಂತ ತನಿಖೆಯ ಅಂಶಗಳೇನಿತ್ತು, ಅಂಶಗಳನ್ನ ಇವತ್ತು ಮತ್ತೊಮ್ಮೆ ಹೈಕೋರ್ಟ್ ನಲ್ಲಿ ರಿವೀಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಇವತ್ತಿನ ವಿಚಾರಣೆ ಅಂತ ಹೇಳ್ಬೋದು. ಅರುಣ್, ಓಕೆ, ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.